ಗೌಡರು ಹತ್ತುವರೆಯಲ್ಲಿ ಬಂದು ಸರ್ ಇವ್ರಿಗೆಲ್ಲ ಸ್ಪೆಷಲ್ ವಾರ್ಡ್ಗೆ ಹಾಕ್ಬೇಕು ಇವರೆಲ್ಲರೂ ಜಲ್ದಿ. ನೀವು ಯಾವ ಎಮ್ ಎಲ್ ಎ ಸರ್ ಹಿಂಗೆ ಬಂದು ನಿಂತ್ಕೊಂಡು ಹಿಂದಿಸ್ಬಿಟ್ಟು ಎಲ್ರಿಗೂ ತಾಳ್ಮೆಯಿಂದ ಹೇಳ್ಬಿಟ್ಟು ನಮ್ಮೆಲ್ಲರೂ ಮನೆಗೆ ಕಳಿಸ್ಬಿಟ್ಟು ಆಮೇಲೆ ಮತ್ತೆ ಅವರು ಮನೆಗೆ ಹೋದ್ರು ಸರ್, ಸಲ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ಸರ್. ಏನು ತಲೆ ಕೆಡಿಸ್ಕೊಂಡು ಸರ್, 1 ರೂಪಾಯಿ ಬಿಲ್ ಫ್ಲೈ ಮಾಡಿಸಿಲ್ಲ ಸರ್ ಮಾತ್ರ ಅವರು, 1 ರೂಪಾಯಿ ಚಾಮುಂಡೇಶ್ವರಿ ಕ್ಷೇತ್ರ ಲಯನ್ ಅವರು, ಅವ್ರನ್ನ ಎಲ್ಲಾಡ್ಸಕ್ಕೆ ಯಾರಾಗುತ್ತೆ ಸರ್? ಕಾಂಗ್ರೆಸ್ ಆಪೋಸಿಟ್ ಬರ್ತಾರಲ್ಲ ಸರ್, ಅವ್ರು ಏನು ಅಂತ ಜನಗಳು ಆಲ್ರೆಡಿ ಗೊತ್ತಿದೆ ಸರ್. ಅವ್ರು ಎಮ್ ಎಲ್ ಎ ಆ ತೋಟಿಂದ ಜನಗಳು ನೆಮ್ಮದಿ ಆಗವ್ರ ಸರ್, ಇಲ್ಲಿ 60-70 ಸರ್ ಲೀಡ್ ಎಂಗಲ್ ಗೆಲ್ತೀವಿ ಸರ್. ಜಿಡಿದೆ ಹುಡುಗ ಆ ಕಾರ್ಗೆ ಆಕ್ಸಿಡೆಂಟ್ ಆಗಿತ್ತು, ನನ್ನ ಮಗ ಗುಜನಾಯ್ಕ ಅಂತ ಆಪ್ರೇಷನ್ ಮಾಡಾರ ಕಾವೇರಿ ಆಸ್ಪತ್ರೆಯಲ್ಲಿ, ಆಕ್ಸಿಡೆಂಟ್ ಆಗಿದ್ದು ಅವ್ರ ಅಟ್ಟಿಯ, ಅದಕ್ಕೆಲ್ಲ ಸೌಲಭ್ಯ ಅವರೇ ಮಾಡಾರ ಸರ್. ಜಿಡಿ ದೇವೇಗೌಡರು ಅಳಿಯ ಮಾವ ಇಬ್ಬರು ಬಂದಿದ್ರು. ಮೊನ್ನೆ ಆಕ್ಸಿಡೆಂಟ್ ಆದಾಗ ಬಂದು ಅವರು ಅಳಿಯ ಅವರು ಬಂದು ಎಲ್ಲ ನಿಂತ್ಕೊಂಡು ಇವ್ರಿಗೆಲ್ಲ ಟ್ರೀಟ್ಮೆಂಟ್ ಚೆಂದ ಕೊಡ್ಬೇಕು, ನಮ್ಮ ಕಡೆ ಹುಡುಗರು ಎಲ್ಲ ಇವರು ನಮ್ಗೆ ಬೇಕಾಗಿರೋರು ಅಂದ್ಬಿಟ್ಟು ಹೇಳಿ ಎಲ್ರಿಗೂ ನಿಂತು ಗೌಡರು 10:30 ಬಂದು ಸರ್ ಇವ್ರಿಗೆಲ್ಲ ಸ್ಪೆಷಲ್ ವಾರ್ಡ್ಗೆ ಹಾಕ್ಬೇಕು ಇವರೆಲ್ಲರೂ ಜಲ್ದಿ, ನೀವು ಜನರಲಲ್ಲಿ ಇಡಬಾರ್ದು ಅಂದ್ಬಿಟ್ಟು ಇಡಿಸ್ಬಿಟ್ಟು ನಮಗೆಲ್ಲ ನೀವೆಲ್ಲ ಇಷ್ಟೊಂದು ಜನ ಇರಬಾರ್ದು, ನೀವೆಲ್ಲ ಮನೆಗೆ ಹೋಗಿ ಮತ್ತೆ ನಾವು ಬಂದು ನೋಡ್ಕೊತೀನಿ ಇವರೆಲ್ಲರೂ, ನಾನು ಹೇಳಿದ್ದೀನಿ ಡಾಕ್ಟ್ರೊಂದಿಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಎಲ್ಲರೊಂದಿಗೆ ಅನುಕೂಲ ಮಾಡಿಕೊಟ್ಬಿಟ್ಟು ಸರ್ ಯಾವ ಎಮ್ ಎಲ್ ಎ ಸರ್ ಹಿಂಗೆ ಬಂದು ನಿಂತ್ಕೊಂಡು ಬಂದಿಸ್ಬಿಟ್ಟು ಎಲ್ರಿಗೂ ತಾಳ್ಮೆಯಿಂದ ಹೇಳ್ಬಿಟ್ಟು ನಮ್ಮೆಲ್ಲರೂ ಮನೆಗೆ ಕಳಿಸ್ಬಿಟ್ಟು ಆಮೇಲೆ ಮತ್ತೆ ಅವರು ಮನೆಗೆ ಹೋದ್ರು ಸರ್. ಅಷ್ಟೊತ್ತಿನ ರಾತ್ರಲ್ಲಿ 11 ಗಂಟೆಯಲ್ಲಿ ಬಂದು ಓದೋದು ಸರ್ ಅವರು. ಯಾವ ಎಮ್ ಎಲ್ ಎ ಅವರು ಆದರೂ ಸುಧಾ ಸರ್ ಬಂದು ಹಿಂಗೆ ನಿಂತ್ಕೊಂಡು ಯಾರಿಗೂ ಸುಧಾ ಹಿಂಗೆ ಮಾಡಿಕೊಡಲ್ಲ ಸರ್, ನಮ್ಗೆ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅಷ್ಟೊಂದು ಇದು ಮಾಡಿದ್ದಾರೆ, ಅವ್ರಿಗೆ ನಾವು ಕೈ ಎತ್ತಿ ಮುಗಿಬೇಕು ಸರ್. ಆದ್ದರಿಂದ ಈ ಸಲ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ಸರ್, ಅವ್ರನ್ನೇ ಗೆಲ್ಲಿಸಿ ನಾವು ಹೆಂಗ್ಯಾರ ಮಾಡಿ ನಾವು ನಮ್ಮ ಪ್ರಯತ್ನ ಪಟ್ಟು ಗೆಲ್ಲಿಸ್ಬೇಕು ಸರ್. ನಮ್ಮ ಪ್ರಾಣಕ್ಕೇನು ಅಪಾಯ ಇಲ್ಲ ಸರ್, ನಾವು ಯಾವುದೋ ಒಂದು ಹಬ್ಬಕ್ಕೆ ಫ್ರೆಂಡ್ ಮನೆ ಹೋಗ್ತಿದ್ದೆ ಸರ್, ಮಿಸ್ ಆಗಿ ಆಕ್ಸಿಡೆಂಟ್ ಅಪೋಸಿಟ್ ಕಾರ್ ಬಂದು ಹೊಡೆದಾಗ ಆಕ್ಸಿಡೆಂಟ್ ಆಗಿ ತಕ್ಷಣ ನಾವು ಹಾಸ್ಪಿಟ್ಲಿಗೆ ದಾಖಲೆ ಮಾಡ್ಬೇಕಾದ್ರೆ ನಮ್ಮ ಹುಡುಗರು ಗೌಡ್ರಿಗೆ ಫೋನ್ ಮಾಡಿದ್ರು, ಗೌಡ್ರು ಏನು ಹೇಳಲಿಲ್ಲ ಸರ್, ಒಂದೇ ಮಾತು, ಯಾರು ಏನು ತಲೆ ಕೆಡಿಸ್ಕೋಬೇಡಿ, ದಯವಿಟ್ಟು ಎಲ್ಲ ಕಾವೇರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹೋಗಿ ನಾನು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿ ಫಸ್ಟ್ ಅವರು ಡಾಕ್ಟ್ರ್ ಹತ್ರ ಹೇಳಿ ನಾವು ಹೋದ ತಕ್ಷಣ ಡಾಕ್ಟ್ರ್ಗಳೆಲ್ಲ ಬಂದು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರು ಸರ್. 3 ಜನಕ್ಕೆ ಸರ್ಜರಿ ಆಗಿದೆ, ಒಬ್ರಿಗೆ ಕೈ ಆಪ್ರೇಷನ್ ಆಗಿದೆ, ಒಬ್ರಿಗೆ ತೊಡ ಆಪ್ರೇಷನ್ ಆಗಿದೆ, ಜಯಂ ಜಾರ್ನೇಕರ್ಗೆ ಮುಖ ಒಂದು ಸ್ವಲ್ಪ ಸ್ಟಿಚ್ ಹಾಕಿದ್ದಾರೆ ಅಲ್ಲೆಲ್ಲ ತುಟಿಲೆಲ್ಲ ಚೆನ್ನಾಗಿ ನೋಡಿದ್ರು ಸರ್. ಗೌಡ್ರು ಅವ್ರ ಅಳಿಯ ಫಸ್ಟ್ ಬಂದರು, ಅವ್ರ ಅಳಿಯ ಬಂದು ಡಾಕ್ಟ್ರ್ ಹತ್ರ ಮಾತಾಡ್ಬಿಟ್ಟು ಹೋದ್ಮೇಲೆ ಗೌಡ್ರು 11 ಗಂಟೆ ರಾತ್ರಿಲಿ ಬಂದು ಕ್ಲೀನಾಗಿ ನಮ್ಮನ್ನೆಲ್ಲ ಮಾತಾಡಿಸಿ ನೀವೇನು ಹೆದರ್ಕೋಬೇಡಿ, ನೀವೇನು ತಲೆ ಕೆಡಿಸ್ಕೊಂಡು ಸರ್, 1 ರೂಪಾಯಿ ಬಿಲ್ ಫ್ಲೈ ಮಾಡಿಸಿಲ್ಲ ಸರ್ ಮಾತ್ರ ಅವರು, 1 ರೂಪಾಯಿ ಪ್ರತಿ 1 ರೂಪಾಯಿನೂ ಅವರೇ ಕಟ್ಟಿರೋದು ಸರ್ ಹಾಸ್ಪಿಟ್ಲಿಗೆ. 1 ರೂಪಾಯಿ ಇಸ್ಕೋಬೇಡಿ ಇವ್ರ ಹತ್ರ, ಏನೇ ಬಿಲ್ ಆದರೂ ನಾವು ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ, ಇವ್ರಿಗೇನು ಟ್ರೀಟ್ಮೆಂಟ್ ಕೊಡಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸಿ, ಇವ್ರು ಕ್ಯೂರ್ ಮಾಡೋ ಜವಾಬ್ದಾರಿ ನಿಮ್ಮದು, ಡಾಕ್ಟ್ರ್ ಹತ್ರ ಮಾತಾಡ್ಬಿಟ್ಟು ಹೋಗಿದ್ದಾರೆ ಸರ್. ಅಂತ ಎಮ್ ಎಲ್ ಎ ನಾವು ಬಿಟ್ಕೊಡೋಕಾಗತ್ತ ಸರ್? 50 ಅಲ್ಲ ಇಲ್ಲ ಸರ್, ಅವ್ರ ಅಭಿಮಾನಿ ಟೈಗರ್ ಪ್ರಭಾಕರ್ ಟೈಗರ ಸರ್, ಲಯನ್ ಸರ್ ಅವರು ಚಾಮುಂಡೇಶ್ವರಿ ಕ್ಷೇತ್ರ ಲಯನ್ ಅವರು, ಅವ್ರನ್ನ ಎಲ್ಲಾಡ್ಸಕ್ಕೆ ಯಾರಾಗುತ್ತೆ ಸರ್? ಏನಾಗಿಲ್ಲ, ಏನ್ ಮಾಡಿಲ್ಲ ಅಂತ ಹೇಳಿ ಸರ್ ಎಲ್ಲ ಮಾಡೋರೆ ನೋಡಿ ಸರ್, ಇಲ್ಲಿ ಓಡಾಡಕ್ಕೆ ಸರ್ ಏನ್ ಸಪೋರ್ಟ್ ಮಾಡ್ತಾರೆ ಅವರು? ಏನಿಲ್ಲ ಸರ್, ಎಲ್ಲಿಗೆ ಬರಲಿ ಸರ್ ಅವರು, ನೀವು ಈ ಹುಡುಗ ಕರೀಲಿ ಸರ್, ನಮ್ಮ ಮನೇಲಿ ಫಂಕ್ಷನ್ ಇದೆ ಗೌಡ್ರಿ ಅಂತ ಬರಲಿ, ಬಂದು 1/2 ಗಂಟೆಯಲ್ಲಿ ಇಷ್ಟು ಗಂಟೆಗೆ ಬರ್ತೀನಿ, ಆ ಟೈಮಿಂಗ್ಸ್ ಚೆನ್ನಾಗಿ ಪಿಕಪ್ ಮಾಡ್ತಾರೆ ಸರ್, ಬಂದೇ ಬರ್ತಾರೆ ಸರ್, ಮಿಸ್ಸೇ ಇಲ್ಲ, ಪ್ರತಿ ಒಂದು ಫಂಕ್ಷನ್ಗೂ ಬರ್ತಾರೆ. ಎಲ್ಲ 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 ಮಾಡಿದ್ದಾರೆ ಸ್ವತಃ ಅವರು ಉದ್ಯೋಗ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಮಾಡ್ಕೊ ಹೋಗ್ಬೇಕು ಅಂದ್ಬಿಟ್ಟು ಒಂದು ಸೊಸೈಟಿ ಸಣ್ಣ ಸಹಾಯ ಅಂದ್ಬಿಟ್ಟು ಅದು 30,000 ರಿಂದ 50,000 ಗಂಟು ಸಾಲ ಎಲ್ಲಾನು ಕೊಟ್ಟಿದ್ದಾರೆ, ನೇರ ಸಾಲ ಯುವಕರುಗಳಿಗೆ ಆಟ ತಗೊಳಕ್ಕೆ ಗಾಡಿ ತಗೊಳಕ್ಕೆ ಎಲ್ಲರಿಗೂ ನೆರವು ಮಾಡ್ಕೊಟ್ಟವ್ರೆ ಸರ್. ಎಷ್ಟು ಟಾರ್ಗೆಟ್ ಇರ್ತದೆ ಸರ್, ಟಾರ್ಗೆಟ್ ಮೀರಿ ಆಗಲ್ವಲ್ಲ, ಎಷ್ಟೋ ಒಂದು ದೂರಿಗೆ ಎಷ್ಟು ಟಾರ್ಗೆಟ್ ಇರಬೇಕು ಅಷ್ಟು ಮಾಡ್ಕೊಡ್ತಾರೆ, ಇನ್ನೊಂದು ವರ್ಷಕ್ಕೆ ಇನ್ನೊಂದು 4-5 ಜನಕ್ಕೆ ಮಾಡ್ಕೊಡ್ತಾರೆ, 1 ವರ್ಷದ ಮಾಡ್ಕೊಡ್ತಾರೆ ಸರ್, ಏನು ತೊಂದರೆ ಇಲ್ಲ ಸರ್. ಯುವಕರುಗಳಿಗೂ ಅವ್ರಿಗೆ ಏನು ತೊಂದರೆ ಕೊಟ್ಟಿಲ್ಲ, ಅವ್ರಿಗೂ ಸಾಲ ಸೌಲಭ್ಯ ಎಲ್ಲ ರೀತಿ ಮಾಡಿ, ಒಬ್ಬೊಬ್ಬರು ಒಂದೊಂದು ಆಟ ತಗೊಂಡವ್ರ, ಇನ್ನೊಬ್ಬರು ಏನು ಇನ್ನೊಂದು ಬಿಸ್ನೆಸ್ ಹಾಕೊಂಡಾರ ಎಲ್ಲ ಮಾಡ್ಕೊಂಡು ಕಾಲ ಮೇಲೆ ಇದಕ್ಕೆ ಸಹಾಯ ಮಾಡ್ರ ಸರ್. ಸರ್ ನಾವು ಹೋಟ್ಲು ಓನ್ ಬಿಸ್ನೆಸ್ ಹೋಟ್ಲು, ಇಲ್ಲಿ ಗ್ರಾಮ ಪಂಚಾಯತ್ ಹೋಟ್ಲ್ ಹಾಕೊಂಡಿದ್ದೀನಿ, ಗೌಡ್ರು ಬರ್ಬೇಕು ಸರ್, ನಮ್ಗೆ ಅದೇ ಬೇಕಾಗಿರೋದು. 50 ಅಲ್ಲ 70 ಇದೆ ಸರ್, ಕಾಂಗ್ರೆಸ್ ಇದೆ, ಬಿ ಜೆ ಪಿ ಅಂತ ಇಲ್ಲ, ಬಿ ಜೆ ಪಿ ಲೆಕ್ಕಕ್ಕಿಲ್ಲ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಅಂತೂ ಕಾಂಗ್ರೆಸ್ಗೆ ದಳಕ್ಕೆ ಜನತಾ ದಳಕ್ಕೆ ಫೈಟು ಸರ್. ಏನು ಫೈಟ್ ಇಲ್ಲ ಸರ್ ಅವರು ಕಾಂಗ್ರೆಸ್ ಆಪೋಸಿಟ್ ಬರ್ತಾರಲ್ಲ ಸರ್, ಅವ್ರು ಏನು ಅಂತ ಜನಗಳಿಗೆ ಆಲ್ರೆಡಿ ಗೊತ್ತಿದೆ ಸರ್, ಯಾರಿಂದ ಏನೇನು ಮಾಡ್ಕೊಂಡು ಏನೇನು ಮಾಡ್ಕೊಂಡು ಬಿಟ್ಟು ಹೋದೋ ಅನ್ನೋದು ಇಡೀ ಚಾಮುಂಡೇಶ್ವರಿ ಗೊತ್ತಿದೆ ಸರ್.
ಅವ್ರ ಪ್ರತಿಷ್ಠೆಗೆ ಹೋಗೋರ ಸರ್ ಈ ಸತಿ 10 ವರ್ಷದಿಂದ ಕೆಲಸ ಮಾಡಿರೋರ್ಗೆ ಬಿಟ್ಬಿಟ್ಟು ಈಗ ಕಾಂಗ್ರೆಸ್ಸಿಂದ ಈಗ ಹೊಸ MLA ಮುಖ ಕಂಡಾಗ ಅವ್ರಿಗೆ ಹಾಕಕ್ಕಾದ ಸಾ ಕೆಲಸ 10 ವರ್ಷದಿಂದ ಮಾಡಿರೋರ್ಗೆ ತಾನೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವ ರೋಸು ಇಲ್ಲ ಏನೂ ಇಲ್ಲ. ಅವ್ರು MLA ಆ ತೋಟಿಂದ ಜನಗಳು ನೆಮ್ಮದಿ ಆಗವ್ರ ಸರ್ ಇಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ, ಎಲ್ಲ ರೀತಿಲೂ ಅನುಕೂಲ ಆಗಿದೆ, ನೆಮ್ಮದಿ ಆಗವ್ರ ಜನ. ಕಾಂಗ್ರೆಸ್ ಬಂದ್ಬಿಟ್ರ ಸರ್ ಮಿನಿ ಪಾಕಿಸ್ತಾನ ಆಗೋಯ್ತು ಸರ್ ನಮ್ಮ ಜೈಪುರ ಈ ಕಡೆ ಗ್ಯಾರಂಟಿ ಸರ್. ಯಾವುದೇ ಕಾರಣಕ್ಕೂ ಜಿಡ್ಡು ತಗೊಂಡು ಬಿಟ್ಕೊಡ್ರಿ ಸರ್. 30,000 ಓಟಿಂದ ಗೆದ್ದಿದ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಸ್ತೀವಿ ಸರ್ ಅವ್ರನ್ನ. ಏನೇ 30,000 ಒಂಚೂರು ಕಡಿಮೆ ತಗೋ ಆಪೋಸಿಟ್ನವ್ರು ಸಿದ್ದರಾಮಯ್ಯಗಿಂತ ನಾವೇ ತಗೊಂಡು ಓಟ್ನ ಅಂದ್ಬಿಟ್ಟು ಜಾಸ್ತಿ ಮೆರಿತಾರೆ ಸರ್ ಅವ್ರು. ಯಾವುದೇ ಕಾರಣಕ್ಕೋತಾರೆ ಮೆರೆಯಕ್ಕೆ ಬಿಡೋಲ್ಲ ಸರ್. 60-70 ಲೀಡಿಂಗಲ್ಲಿ ಗೆಲ್ಸ್ತೀವಿ ಸರ್ ಜಿಡ್ಡು ತಗೊಂಡ್ರೆ.